ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಯಾವುದೇ ಕರ್ನಾಟಕದಲ್ಲಿ ಎಕ್ಸಾಮ್ ನಡೆದಿರಲಿ, ಆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರೊಸೆಸಿಂಗ್ ನಡೆಯುತ್ತೆ, ಸೆಲೆಕ್ಷನ್ ಲಿಸ್ಟ್ 1:1 ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಡೌಟ್ ಇರುತ್ತೆ. ಈ ಡೌಟನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ನೋಡಿ, ರೀಸೆಂಟಾಗಿ GPSTR ಎಕ್ಸಾಮ್ ಏನು ನಡೆದಿದೆ, ಸೊ ಅದರಲ್ಲಿ ಫೈನಲ್ ಲಿಸ್ಟನ್ನು ಅಂದರೆ ಅಭ್ಯರ್ಥಿಗಳನ್ನು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಸುಮಾರು ಜನಕ್ಕೆ ಇಲ್ಲಿ ಡೌಟ್ ಇರುತ್ತೆ. ಈ ಡೌಟನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಒಂದು ವೇಳೆಯಲ್ಲಿ GM ನಿಮಗೆ ಆಯ್ಕೆ ಮಾಡಿಕೊಂಡ್ರೆ ಅಡ್ಡ ಮೀಸಲಾತಿಯ ಮೂಲಕ, ನಂತರ ಕ್ಯಾಟಗರಿ, ಅನಂತರ ಅಡ್ಡ ಮೀಸಲಾತಿಯ ಕೊಟ್ಟು ಇಲ್ಲಿ 1:1 ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಅದೇ ಇದನ್ನ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ತಾರೆ ಅಂತಕ್ಕಂಥ ಡೀಟೇಲ್ಸನ್ನು ಕೊಡ್ತೀನಿ. ಸೊ ಇದುವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿದಿನ ನಾನು ಡೈಲಿ ಕರೆಂಟ್ ಅಫೇರ್ಸ್ ಹಾಕ್ತೀನಿ. ಅಂದರೆ ಬೆಳಗ್ಗಿನ ವಿಡಿಯೋದಲ್ಲಿ ಪ್ರಜಾವಾಣಿ, ದಿ ಹಿಂದೂ ಪೇಪರು, ಇಂಗ್ಲೀಷ್ನ ಎಲ್ಲ ಪೇಪರ್ನ ಸಂಪೂರ್ಣ ಮಾಹಿತಿಯನ್ನು ಹಾಕಿರ್ತೀನಿ. ಮಧ್ಯಾಹ್ನ ಕನ್ನಡದ ಪ್ರಜಾವಾಣಿ, ಪ್ರಜಾವಾಣಿ ಆರ್ಟಿಕಲ್ ಮತ್ತು ಎಲ್ಲ ಪೇಪರ್ನ ಪ್ರಮುಖ ಮಾಹಿತಿಯನ್ನು ಕೂಡ ಅಲ್ಲೇ ಹಂಚ್ಕೊಂಡಿರ್ತೀನಿ. ಅದಕ್ಕೋಸ್ಕರ ಒಂದು ವೇಳೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈಗ ಈ ಒಂದು GM ಆಗಿರ್ಬೋದು, ಕ್ಯಾಟಗರಿ ಆಗಿರ್ಬೋದು, ಇವನ್ನೆಲ್ಲ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ 2019 ಪ್ರಾವಿಷನ್ ಲಿಸ್ಟನ್ನು ಇಲ್ಲಿ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಈ ಒಂದು ಲಿಸ್ಟಲ್ಲಿ ನೀವು ಗಮನಿಸಬಹುದು, ನೋಡಿ, ಸೋಷಿಯಲ್ ಸ್ಟಡೀಸ್ ಟೀಚರ್ಸ್ ಕನ್ನಡ ಮೀಡಿಯಂ ಒಂದು ಇದಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಏನಂದರೆ ಇಲ್ಲಿ ನೋಡಿ, ಅವರು ಮೆರಿಟ್ ಲಿಸ್ಟನ್ನು ಮಾತ್ರನೇ ಕೊಟ್ಟಿದ್ದಾರೆ, ವಿನಃ ಯಾವ ಯಾವ ಕ್ಯಾಟಗರಿಗೆ ಯಾವ ಬೇಸ್ ಮೇಲೆ ಇವರಿಗೆ ಹೆಂಗೆ ಸೆಲೆಕ್ಟ್ ಮಾಡಿದ್ದಾರೆ, GM ನಿಂತಿದೆಯೋ ಏನೋ ಎಂಬತಕ್ಕಂಥ ಅರ್ಥ ನಿಮಗೆ ಇಲ್ಲಿ ಸಿಗ್ತಾ ಇಲ್ಲ. ಕೆಲವೊಬ್ಬರಿಗೆ ಅಲ್ಲಿ 3B ಇದೆ, ರೂರಲ್ ಕನ್ನಡ ರೂರಲ್ ಇದೆ, ಕನ್ನಡ ಮಾಧ್ಯಮ ಇದೆ. ಸೊ ಈ ರೀತಿಯಾಗಿ ಇಲ್ಲಿ ST2 ಇದೆ. ಈ ರೀತಿಯಾಗಿ ನೀವು ನೋಡೋದಾದರೆ ಇಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಈ ಕನ್ಫ್ಯೂಸನ್ನು ಕ್ಲಿಯರ್ ಮಾಡ್ತೀನಿ. ಸೊ ಆಗ ಹೇಗೆ ಈ ಒಂದು ಸೆಲೆಕ್ಷನ್ ಲಿಸ್ಟನ್ನು ಪ್ರೊಸೆಸಿಂಗ್ ನಡೆಯುತ್ತೆ ಅಂತ ನೋಡೋಣ, ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಡಿಗ್ರಿ ಕಾಲೇಜು ನಡೆದಿರ್ತಕ್ಕಂಥ ಒಂದು ಪ್ರಾವಿಷನ್ ಲಿಸ್ಟ್ ಆಗಿದೆ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಇವರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ಇಲ್ಲಿ ಇದು HK ಪ್ರಾವಿಷನ್ ಲಿಸ್ಟ್ ಸ್ನೇಹಿತರ. ಈ ಒಂದು HK ಪ್ರಾವಿಷನ್ ಲಿಸ್ಟಲ್ಲಿ ನೋಡಿ ಕ್ಯಾಟಗರಿ GM ಇದೆ. ಸೊ ಇಲ್ಲಿ ಹೆಚ್ಚು ಅಂತ ಇರತಕ್ಕಂಥದ್ದೆಲ್ಲ ಇವೆಲ್ಲ ನಿಮಗೆ ಬಂದುಬಿಟ್ಟು HK ಆಗಿತ್ತು, ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದಂಥವ್ರು. ಇಲ್ಲಿ K ಅಂತಂದರೆ ಕನ್ನಡ ಮೀಡಿಯಮ್ಮು, ಸೊ ಅಂದರೆ HK ಅಲ್ಲ. ಸೊ ಇಲ್ಲಿ ಕನ್ನಡ ಮೀಡಿಯಮ್ಮು, ಈ ರೀತಿ ರೂರಲ್ಲು ಇರತಕ್ಕಂಥದ್ದು. ಇಲ್ಲಿ ನೋಡಿ GM ಸೆಲೆಕ್ಟ್ ಆಗಿರ್ತಕ್ಕಂಥವ್ರು, ಇದರಿಗೆ GM ಇದೆ ಮತ್ತು HK ಇದೆ, ಕನ್ನಡ ಮೀಡಿಯಮ್ ಇದೆ, ನಂತರ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳುತ್ತಾ ಹೋಗಿದ್ದಾರೆ. ಇಲ್ಲಿ ನೋಡಿ ಮತ್ತು 3B ಇದೆ, ಇಲ್ಲಿ ಇವರಿಗೆ HK ಇದೆ, ರೂರಲ್ ಇದೆ, ಕನ್ನಡ ಮಾಧ್ಯಮ ಇದೆ. ಸೊ ಇವರು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ರೂರಲ್ ಕೂಡ ಇವರಿಗಿದೆ, ಇದೇ ರೂರಲ್ಲು ಇಲ್ಲಿ ಮೇಲ್ಗಡೆ ಇರಿದ್ರೆ ಅವರಿಗೆ ರೂರಲ್ ಕೊಟ್ಬಿಡ್ತಾರೆ. ಆದರೆ ರೂರಲ್ ಅವ್ರಿಗೆ ಇಲ್ಲ, ಅದು ಒಂದು ದೃಷ್ಟಿಯಿಂದಾಗಿ ಇವರಿಗೆ ಕನ್ನಡ ಮೀಡಿಯಮ್ ಸಿಕ್ಕಿದೆ. ಸೊ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಅವ್ರಿಗೆ ಇವ್ರಿಗೆ ಯಾವುದೂ ಇಲ್ಲ, GM ಸೆಲೆಕ್ಟ್ ಆಗಿರತಕ್ಕಂಥವ್ರಿಗೆ HK ಮಾತ್ರ ಇದೆ, ಆದರೂ ಅವ್ರಿಗೆ ಕೊಟ್ಟಿದ್ದಾರೆ. ಹೀಗೆ GM ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಇಲ್ಲಿ ಮೊದಲು GM, ಆಮೇಲೆ ಕ್ಯಾಟಗರಿ ವೈಸು ಯಾರ್ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ನಿಲ್ಲುತ್ತೆ ಅಂತಕ್ಕಂಥದ್ದು. ಅಂದರೆ ಮೊದಲು GM ಆಯ್ಕೆ ಮಾಡ್ಕೊಳ್ತಾರೆ, GM ಸೆಲೆಕ್ಟ್ ಆದ ನಂತರ ನಿಮಗೆ ಕ್ಯಾಟಗರಿಗೆ ತೊಗೊಂಡೋಗ್ತಾರೆ. ಕ್ಯಾಟಗರಿ ವೈಸಲ್ಲಿ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ, ಇದರ ಬೇಸ್ನ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಸ್ನೇಹಿತರ. ನಂತರ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕು, ಈಗ GM ಸೆಲೆಕ್ಟ್ ಆಗಿರದೆ, ಸೊ ಅಡ್ಡ ಮೀಸಲಾತಿಯ ಮೂಲಕವೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಯಾವ್ಯಾವ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆದಮೇಲೆ ಅವರನ್ನು ಅಡ್ಡ ಮೀಸಲಾತಿಯ ಮೂಲಕ ಇರ್ತಕ್ಕಂಥವ್ರನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ನಂತರ ಇದನ್ನು ಪ್ರೊಸೆಸಿಂಗ್ ಮುಂದುವರಿಸ್ತಾರೆ. ಏನಂದರೆ ಫ್ರೆಂಡ್ಸ್, ಇಲ್ಲಿ ನೋಡಿ, GM ಅಂದರೆ ಜನರಲ್ ಮೆರಿಟ್ ಅಂತ ಹೇಳ್ತೀವಲ್ಲ, GM ಮೊದಲು ತುಂಬಿ ನಂತರ ಇದರಲ್ಲಿರ್ತಕ್ಕಂಥ ಅಡ್ಡ ಮೀಸಲಾತಿ ಅಂದರೆ ರೇರ್ ಕ್ಯಾಂಡಿಡೇಟ್ಗಳಿರ್ತವೆ, ಸೊ ಇವರನ್ನು ತುಂಬಿಕೊಳ್ತಾ ನಂತರ ಕ್ಯಾಸ್ಟ್ ವೈಸ್ ಬರ್ತಾರೆ. ಅಲ್ಲಿ ಕ್ಯಾಸ್ಟನ್ನು ತುಂಬಿಕೊಂಡ್ಬಿಟ್ಟು ನಂತರ ನಿಮಗೆ ಫೈನಲಲ್ಲಿ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾ ಹೋಗ್ತಾರೆ. ಈ ಒಂದು ಕ್ಯಾಟಗರಿ ಲಿಸ್ಟನ್ನು ಇಟ್ಕೊಂಡು ಈಗ 1:3 ಆಗಲಿ ಬಿಡಲಿ, 1:5 ಯಾವುದೇ ಬಿಟ್ಟರು ಕೂಡ ಈ ರೀತಿಯಾಗಿರ್ತಕ್ಕಂಥ ಮೆರಿಟ್ ಲಿಸ್ಟ್ ಅಂದರೆ GM ಆಗಿರ್ಬೋದು, ಕ್ಯಾಟಗರಿ ವೈಸ್ ಬಂದುಬಿಟ್ಟು ಅಲ್ಲಿ ನಿಮ್ಮ ಒಂದು ಅಡ್ಡ ಮೀಸಲಾತಿ ಕೊಟ್ಬಿಟ್ಟು ನೋಡ್ತಾರಲ್ಲ, ಸೊ ಇದರಲ್ಲಿ ನೀವು ಈಸಿಯಾಗಿ ನಿಮ್ಮ ಮಾರ್ಕ್ಸನ್ನು ಫೈಂಡ್ ಔಟ್ ಮಾಡ್ಕೋಬೋದು. ಹೀಗೆ GM ಮೊದಲು ತುಂಬ್ಕೊಂಬಿಟ್ಟು ಅಂದರೆ ಜನರಲ್ ಮೆರಿಟ್ ತುಂಬಿಕೊಂಡು ನಂತರ ಅವರು
ಅಡ್ಡ ಮೀಸಲಾತಿಗೆ ಬಂದು ಅಲ್ಲಿ ತುಂಬ್ಕೊಂಡು ನಂತರ ಕ್ಯಾಸ್ಟಿಗೆ ಬರ್ತಾರೆ. ಕ್ಯಾಸ್ಟಿಗೆ ಬಂದು ಕ್ಯಾಸ್ಟನ್ನು ತುಂಬ್ಕೊಂಡು ಅಲ್ಲಿರ್ತಕ್ಕಂಥ ಅಡ್ಡ ಮೀಸಲಾತಿಯನ್ನು ತುಂಬ್ಕೊಂಡು ನಂತರ ಮುಂದಕ್ಕೆ ಹೋಗ್ತಾರೆ. ಸೊ ಇದೇ ತರಹದ ಪ್ರೋಸೆಸಿಂಗ್ ಇಲ್ಲಿ ನಡೀತಾ ಹೋಗುತ್ತೆ ಸ್ನೇಹಿತರೆ. ಈಸಿಯಾಗಿ ನಿಮ್ಮ ಮಾರ್ಕ್ಸನ್ನು ಕೂಡ ನೀವು ತೆಗೆದಿರ್ತಕ್ಕಂಥದ್ದು ಯಾವುದೇ 1:3 ಆಗಿರ್ಬೋದು, 1:5, 1:1 ಬಿಟ್ಟಾಗ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಕೋಬಹುದು.